ಸೋಷಿಯಲ್ ಮೀಡಿಯಾದಲ್ಲಿ ಸತ್ಯಕ್ಕಿಂತ ಸುಳ್ಳೇ ಜಾಸ್ತಿ ಓಡಾಡ್ತದೆ ಅಂತಲೇ ಹೇಳ್ಬೋದು. ಈಗ ಎಲ್ಲದರಲ್ಲಿಯೂ ಕೂಡ ಸತ್ಯ ಏನಿರುತ್ತೋ ಅದಕ್ಕಿಂತ ಮೊದಲೇ ಸುಳ್ಳು ಊರೆಲ್ಲ ಸುತ್ತಿ ಬರುತ್ತೆ, ಆಮೇಲೆ ಸತ್ಯ ಮನೆ ಬಾಗಿಲು ಬರುತ್ತೆ ಅಂತ ಹೇಳಿ ಹೇಳ್ತಾರಲ್ವ, ಅದು ನಿಜ ಅಂತಲೇ ಹೇಳ್ಬೋದು. ಈಗಿನ ಕಾಲದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ತುಂಬಾ ವೈರಲ್ ಆಗ್ತಾ ಇದೆ ಒಂದು ಫೇಕ್ ಸುದ್ದಿ, ಅದು ಏನಂತ ಹೇಳ್ತಾ ಹೋಗ್ತೀನಿ. 500 ರೂಪಾಯಿ ನೋಟುಗಳಿದಾವಲ್ವ, ಅದಕ್ಕೆ ಕೆಳಗಡೆ ಕ್ರಮ ಸಂಖ್ಯೆ ಇರುತ್ತಲ್ವ, ಅಲ್ಲಿ ಒಂದು ನಕ್ಷತ್ರದ ಚಿಹ್ನೆ ಬಂದರೆ ಅದು ಫೇಕ್ ಅಂತ ಹೇಳಿಬಿಟ್ಟು ಇನ್ಸ್ಟಾಗ್ರಾಮ್ನಲ್ಲಿ ತುಂಬ ವೈರಲ್ ಆಗ್ತಾ ಇದೆ. ಅದನ್ನು ನೋಡಿದಂತಹ ಜನ ಇದು ನಿಜವೋ ಸುಳ್ಳೋ ಅಂತ ಹೇಳಿ ನಂಬಬೇಕೋ ಬಿಡಬೇಕೋ ಅನ್ನೋಷ್ಟರಲ್ಲಿ ಅದು ತುಂಬಾ ವೈರಲ್ ಆಗ್ತಿದೆ ಅಲ್ವಾ. ಹಾಗಾಗಿ ಒಬ್ರಿಗೇನ ಅದನ್ನು ಸತ್ಯನ ಸುಳ್ಳ ಅಂತ ಹೇಳಿ ತಿಳ್ಕೊಳ್ಳದೆ ಹಂಗೆ ಶೇರ್ ಮಾಡಕ್ಕೆ ಹತ್ಬಿಟ್ಟಿದ್ದಾರೆ ಎಲ್ರಿಗ. ಹಾಗಾಗಿ ಅದನ್ನು ಎಷ್ಟೋ ಜನ ಅದು ರಿಯಲ್ ಅಂತಲೇ ಅಂದ್ಕೊಂಡ್ಬಿಟ್ಟು ಚಿಂತೆಗೀಡಾಗಿದ್ದಾರೆ ಅಂತಲೇ ಹೇಳ್ಬೋದು. ಇದು ಸಾಮಾಜಿಕ ಜಾಲತಾಣದಲ್ಲಿ ತುಂಬ ವೈರಲ್ ಆಗ್ತಾ ಇದೆ ಅಲ್ವಾ, ಅದಕ್ಕೆ ಕೇಂದ್ರದ ಗಮನಕ್ಕೆ ಇದು ಬಂದಿದೆ. ತಕ್ಷಣಕ್ಕೆ ಅವರು ಉತ್ತರವನ್ನು ಕೊಟ್ಟಿದ್ದಾರೆ, ಇದು ನಿಜ ಅಲ್ಲ, ಇದು ಸುಳ್ಳು, ಇದು ಸುಳ್ಳು ಸುದ್ದಿ, ಇದನ್ನು ನಂಬಕ್ಕೆ ಹೋಗಬೇಡ್ರಿ. 2016ರಲ್ಲಿ 500 ರೂಪಾಯಿ ಮತ್ತು 1000 ರೂಪಾಯಿ ನೋಟು ಅಮಾನ್ಯೀಕರಣ ಮಾಡಲಾಗಿತ್ತಲ್ವಾ, ಆವಾಗ 10 ರೂಪಾಯಿ 20 ರೂಪಾಯಿ 50 ರೂಪಾಯಿ 100 ರೂಪಾಯಿ ಮತ್ತು 500 ರೂಪಾಯಿ ನೋಟುಗಳು ಏನು ಬಂದವೋ ಅವು ಅದರಲ್ಲಿ ನಕ್ಷತ್ರದ ಚಿಹ್ನೆ ಇದೆ, ಅದು ಫೇಕ್ ಅಲ್ಲ, ರಿಯಲ್ಲೇ ಅದು. ಯಾರು ಕೂಡ ಈ ಥರ ಸುಳ್ಳು ಸುದ್ದಿಗಳನ್ನು ನಂಬಬೇಡಿ, ಶೇರ್ ಮಾಡಬೇಡ್ರಿ, ಆದಷ್ಟು ಹುಷಾರಾಗಿರಿ ಅಂತ ಹೇಳಿ RBI ಹೇಳಿದೆ ಅಂತಲೇ ಹೇಳ್ಬೋದು. ಇದೇ ಥರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.